ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಈತನು ಅಂದರೆ ಕ್ರಿಸ್ತನು ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ರೇ ಪ್ರಿನ್ಸ್ ಪುಟ ತ್ರೀ 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 ಫೈವ್ ಪುಟದ ಸಂಖ್ಯೆ ನೂರ ಎಂಬತ್ತ್ಮೂರು ನೂರ ಎಂಬತ್ತ ನಾಲ್ಕು ಸುವಾರ್ಥ ವಿವರ ವಿವರಣೆಗಳು ಹೇಳಿರುವಂತೆ ನಮ್ಮ ಕರ್ತನು ಆ ಪ್ರದೇಶದಲ್ಲಿ ಈ ಬಡ ಸ್ತ್ರೀಯ ವಿಷಯವನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡಿರಲಿಲ್ಲ ಮತ್ತು ಈ ಸಂಬಂಧದ ಆತ್ಮಿಕ ಪಾಠವು ಶಿಷ್ಯರಿಗಿಂತಲೂ ಆಕೆಗೆ ಕಡಿಮೆ ಇದ್ದುದು ಸ್ಪಷ್ಟವಾಗಿತ್ತು ಏಕೆಂದರೆ ಆತನು ಆಕೆಗಾಗಲಿ ಅಥವಾ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾರಿಗಾಗಲಿ ಉಪದೇಶ ಮಾಡಿರುವುದು ನಮಗೆ ದಾಖಲೆಗಳಿಲ್ಲ ಅಲ್ಲಿಂದ ನಿರ್ಗಮಿಸಿ ನಮ್ಮ ಕರ್ತನು ಪೂರ್ವ ಅಭಿಮುಖವಾಗಿ ಪ್ಯಾಲೆಸ್ತೀನಾ ದೇಶದ ಉತ್ತರ ಗಡಿಯ ಮಾರ್ಗವಾಗಿ ನಡೆದು ಯೋರ್ಧನ್ ನದಿಯನ್ನು ದಾಟಿ ದಕ್ಷಿಣದ ಕಡೆಗೆ ತಿರುಗಿಕೊಂಡು ಗಲಿಲಾಯ ಸಮುದ್ರದ ಬಳಿಗೆ ಬರುವುದಕ್ಕೆ ಆರಂಭಿಸಿದ್ದನು ಆತನು ಪರ್ವತದಲ್ಲಿ ನಿಂತನೆಂದು ಮತ್ತು ಜನರ ಒಂದು ದೊಡ್ಡ ಗುಂಪು ತಮ್ಮಲ್ಲಿದ್ದ ಅಸ್ವಸ್ಥರನ್ನು ಆತನ ಬಳಿಗೆ ಕರೆತಂದರೆಂದು ಮತ್ತಾಯನು ಹೇಳಿರುವನು ಕುಂಟರು ಕುರುಡರು ಮೂಕರು ಅಂಗವಿಹೀನರು ಮತ್ತು ಅನೇಕ ಇತರರನ್ನು ಏಸುವಿನ ಪಾದಗಳ ಬಳಿಗೆ ತಂದಿದ್ದರು ಮತ್ತು ಆತನು ಅವರನ್ನು ಗುಣಪಡಿಸಿದ್ದನು ಹಾಗೂ ಜನರು ಬೆರಗಾಗಿ ಇಸ್ರಾಯೇಲರ ದೇವರನ್ನು ಕೊಂಡಾಡಿ ಕೊಂಡಾಡಿದ್ದರು ಗುಣ ಹೊಂದಿದ ಈ ಗುಂಪಿನವರಿಂದ ಒಂದು ನಿರ್ದಿಷ್ಟವಾದ ದುಷ್ಟಾಂತವನ್ನು ನಮ್ಮ ಪಾಠವು ನೀಡಿರುವುದು ಕಿವುಡನು ಮೂಕನೂ ಆಗಿರುವ ಒಬ್ಬನು ಏಸುವಿನ ಬಳಿಗೆ ತರಲ್ಪಟ್ಟಿದ್ದನು ಮತ್ತು ಆತನು ಅವನಿಗೆ ಗುಣಪಡಿಸಿದ್ದ ರೀತಿ ವಿಚಿತ್ರವಾಗಿತ್ತು ಕರ್ತನು ಅವನನ್ನು ಹೊರಗೆ ಏಕಾಂತಕ್ಕೆ ಕರಕೊಂಡು ಹೋದನು ಬಹುಶಃ ಇದು ಆತನಿಗೆ ಒಂದು ಪಾಠವನ್ನು ಒತ್ತಿ ಹೇಳ ಸಲುವಾಗಿ ಇರಬಹುದು ಆ ಮನುಷ್ಯನಿಗೆ ಕೇಳಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಆದುದರಿಂದ ಕರ್ತನು ಸನ್ನೆಗಳ ಮೂಲಕ ಅವನಿಗೆ ಪಾಠವನ್ನು ಹೇಳಿಕೊಟ್ಟಿದ್ದನು ಹೇಗೆಂದರೆ ಆತನ ನಾಲಿಗೆಯನ್ನು ಮತ್ತು ಆತನ ಕಿವಿಯನ್ನು ಮುಟ್ಟಿ ಮತ್ತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡಿ ನಿಟ್ಟಿಸಲು ಬಿಡುವುದರ ಮೂಲಕ ಆ ಮನುಷ್ಯನ ಪರವಾಗಿ ಪರಲೋಕದಿಂದ ಅನುಕಂಪವು ಹುಟ್ಟಿ ಬಂದಿರುವುದಾಗಿ ತೋರಿಸಿಕೊಟ್ಟಿದ್ದನು ಮತ್ತು ಆ ಕೂಡಲೇ ಆಶೀರ್ವಾದವು ಉಂಟಾಗಿ ಆತನು ಗುಣ ಹೊಂದಿದ್ದನು ಆ ಪ್ರದೇಶದಲ್ಲಿ ಇದು ಮೊದಲನೆಯ ಅದ್ಭುತವಾಗಿರಬಹುದು ಮತ್ತು ಜನರ ಗುಂಪು ಬಂದಿದ್ದು ಸಾಧ್ಯವಿತ್ತು ಹಾಗೂ ಮತ್ತಾಯನು ಬರೆದಿರುವಂತೆ ಅವರು ಇದರಿಂದ ಆಕರ್ಷಿತರಾಗಿದ್ದರು ಇದು ಯಾರಿಗೂ ತಿಳಿಯಬಾರದೆನ್ನುವ ನಮ್ಮ ಕರ್ತನ ಆದೇಶವು ಆಗ್ನೆಯೆಲ್ಲ ಸಲಹೆ ಎಂದು ಆತನು ಪ್ರಚಾರವನ್ನು ಬಯಸುತ್ತಿಲ್ಲವೆಂದು ಅರ್ಥ ಮಾಡಿಕೊಂಡಿದ್ದರು ಹೀಗಾಗಿಯೂ ನಂಬಿಕೆಯನ್ನು ಪ್ರದರ್ಶಿಸಿದ ಬಡ ಬಾಧಿತನು ತನ್ನೆದುರಿನಲ್ಲಿರುವಾಗ ಕರ್ತನು ಆಶೀರ್ವಾದ ನೀಡಲು ಎಂದು ನಿರಾಕರಿಸಲಿಲ್ಲ ಭೂಲೋಕದ ಎಲ್ಲ ಕುಲದವರನ್ನು ಆಶೀರ್ವದಿಸಲು ನಿಗದಿತವಾದ ಕಾಲವು ಬಂದಾಗ ನಮ್ಮ ಕರ್ತನು ಯಾರಿಂದಲೂ ಆಶೀರ್ವಾದವನ್ನು ತಡೆ ಹಿಡಿಯುವುದಿಲ್ಲವೆಂಬುದಾಗಿ ನಾವು ಬೋಧಿಸಲ್ಪಟ್ಟಿರುವೆವು ಆಗ ಯಾರೆಲ್ಲರೂ ಆಶೀರ್ವಾದ ಹೊಂದಲು ಬಯಸುವರೋ ಅವರೆಲ್ಲರೂ ಆತನ ಅನುಗ್ರಹವನ್ನು ಹೊಂದಬಹುದು ನಮ್ಮ ಮನಸ್ಸಿನ ಕಣ್ಣುಗಳು ಮತ್ತು ಕಿವಿಗಳು ಧನ್ಯವಾದವುಗಳು ಹೊಸ ಸೃಷ್ಟಿಗಳಾಗಿ ಸಾಂಕೇತಿಕವಾದ ಒಂದು ಅರ್ಥದಲ್ಲಿ ಈಗಾಗಲೇ ಹೊಸಬರಾಗಿ ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ಜಾಡಿನಲ್ಲಿ ನಡೆಯಲು ಆತನೊಂದಿಗೆ ಎಬ್ಬಿಸಲ್ಪಟ್ಟವರಾದ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿರುವುದು ಮತ್ತು ನಮ್ಮ ಕಿವಿಗಳು ತೆರೆಯಲಾಗಿರುವುದು ಮತ್ತು ನಮ್ಮ ನಾಲಿಗೆಯು ಕಟ್ಟು ನಾಲಿಗೆಯ ಕಟ್ಟು ಬಿಚ್ಚಲಾಗಿರುವುದು ಹೀಗಾಗಿ ನಾವು ಸ್ವತಃ ದೇವರ ಕೃಪೆಯನ್ನು ಕಂಡು ಅನುಭವಿಸುತ್ತಿರುವುದು ಮಾತ್ರವಲ್ಲದೆ ನಾವು ಆತನ ಶುಭ ವಾರ್ತೆ ಮತ್ತು ಪ್ರೀತಿಯನ್ನು ಇತರರಿಗೆ ಹೇಳಬಹುದಾಗಿದೆ ಈಗಿನ ಕಾಲದಲ್ಲಿ ವಿಶೇಷವಾದ ಸತ್ಯದ ಜ್ಞಾನವನ್ನು ಕರ್ತನಿಂದ ಹಲವು ವಿಧದಲ್ಲಿ ಅನುಗ್ರಹಿಸಲ್ಪಟ್ಟಿರುವವರು ಸಲಹೆ ಮಾಡಿರುವುದೇನೆಂದರೆ ಅದು ಎಲ್ಲರಿಗಾಗಿ ಇರುವಂಥದ್ದಲ್ಲ ಹೀಗಾಗಿ ನಾವು ಸತ್ಯವನ್ನು ಹಂಚುವ ನಮ್ಮ ಪ್ರಯತ್ನದಲ್ಲಿ ವಿವೇಚನೆಯುಳ್ಳವರಾಗಿರಬೇಕು ನಮಗೆ ಬಹು ಅಮೂಲ್ಯವಾದ ಮುತ್ತಿನಂತಿರುವ ಈ ವಿಶೇಷವಾದ ಆಶೀರ್ವಾದಗಳು ಎಲ್ಲರಿಗೋಸ್ಕರವಾಗಿರುವುದಿಲ್ಲ ನಾವು ಹಂದಿಗಳ ಅಥವಾ ಕರ್ತನ ಅನುಗ್ರಹಗಳನ್ನು ತಿಳಿದುಕೊಳ್ಳುವ ಅಥವಾ ಅಂಗೀಕರಿಸಿಕೊಳ್ಳುವ ಮನೋಭಾವವಿಲ್ಲದವರ ಮುಂದೆ ನಮ್ಮ ಮುತ್ತುಗಳನ್ನು ಚೆಲ್ಲಬಾರದು ಆದರೆ ನಮ್ಮ ವಿಷಯದಲ್ಲಿ ಈ ಪಾಠದಲ್ಲಿ ಗುಣ ಮಾಡಲ್ಪಟ್ಟವನ ಹಾಗೆ ಈ ಸಂದೇಶವು ನಮ್ಮಲ್ಲಿಯೇ ಇಟ್ಟುಕೊಂಡಿರುವಂಥ ರೀತಿಯದಲ್ಲ ಈ ಸುದ್ದಿಯನ್ನು ಇತರರಿಗೆ ಹೇಳಲು ಇಷ್ಟವುಳ್ಳವರಾಗಿದ್ದೇವೆ ಅದು ನಮಗೆ ಮಾಡಿರುವಂಥದ್ದು ಬಹುವಾಗಿರುವುದು ತಮ್ಮ ಕಣ್ಣು ಕಾಣದೆ ಕಿವಿ ಕೇಳದೆ ಇರುವಂಥವರೆಲ್ಲರೂ ನಮ್ಮ ಈ ದಿವ್ಯ ವೈದ್ಯನ ಬಳಿಗೆ ಬಂದು ಗುಣ ಹೊಂದುವವರಾಗಬೇಕೆಂದು ನಾವು ಬಯಸುವೆವು ಶುಭ ಸಮಾಚಾರವನ್ನು ತಿಳಿಸುವ ನಮ್ಮ ಯತ್ನದಲ್ಲಿ ತೊದಲುವಂಥವರೆಲ್ಲರೂ ತಮ್ಮ ನಾಲಿಗೆಯು ಈ ಒಡೆಯನಿಂದ ಮುಟ್ಟಲ್ಪಟ್ಟು ಇನ್ನು ಮುಂದೆ ಅವರು ಕ್ರಿಸ್ತರ ಸುವಾರ್ತೆಯ ಭವ್ಯವಾದ ಸಂಗತಿಗಳನ್ನು ನೇರವಾಗಿ ನುಡಿಯುವಂತರ ನುಡಿಯುವವರಾಗಬೇಕೆಂದು ನಾವು ಬಯಸುವವರಾಗಿದ್ದೇವೆ ಈ ಪಾಠದಲ್ಲಿ ಹೇಳಿರುವವನನ್ನು ನಮ್ಮ ಕರ್ತನು ಗದರಿಸಲಿಲ್ಲ ಆದುದರಿಂದ ನಾವು ಇತರರಿಗೆ ಶುಭ ವರ್ತಮಾನವನ್ನು ತಿಳಿಸುವ ನಮ್ಮ ತೀವ್ರವಾದ ಯತ್ನದಲ್ಲಿ ಒಂದು ವೇಳೆ ಕೇಳುವ ಕಿವಿಯಿಲ್ಲದ ಕಾಣುವ ಕಣ್ಣುಗಳಿಲ್ಲದವರಿಗೆ ಹೇಳಿದ್ದಲ್ಲಿ ಅಥವಾ ಶಿಷ್ಯರನ್ನು ಮಾಡುವ ಎತ್ತದಲ್ಲಿ ಆತ್ಮಿಕ ವಿಷಯಗಳಲ್ಲಿ ಒಲವು ಇಲ್ಲದ ಮತ್ತು ಹಂದಿಯ ಸ್ವಭಾವವಿರುವವರಿಗೆ ಅಥವಾ ಯಜ್ಞದ ಕುರಿಯು ಹೋದಲ್ಲೆಲ್ಲ ಆತನ ಹಿಂದೆ ಹೋಗದ ಕೆಲವರಿಗೆ ಕೆಲವು ಸಾರಿ ಹೇಳಿದ್ದಲ್ಲಿ ಕರ್ತನು ನಮ್ಮನ್ನು ಗದರಿಸಲಾರನು ಈ ಪಾಠದ ಮೂಲ ತತ್ವವೆಂದರೆ ನಮ್ಮ ಮನಸ್ಸು ಆತ್ಮಗಳಲ್ಲಿ ಕ್ರಿಸ್ತರೊಂದಿಗೆ ಎಬ್ಬಿಸಲ್ಪಟ್ಟವರಾದ ನಾವು ಇನ್ನು ಮರಣ ಅಧೀನವಾದ ನಮ್ಮ ಈ ದೇಹದಲ್ಲಿರುವಾಗ ನೂತನ ಸ್ವಭಾವದಲ್ಲಿ ನಡೆಕೊಳ್ಳುವವರಾಗಿರಬೇಕು ಮತ್ತು ಇನ್ನೂ ಮನುಷ್ಯರ ಮಧ್ಯೆ ಇರಬೇಕು ಮೊದಲನೆಯ ಪುನರುತ್ಥಾರದಲ್ಲಿನ ಭವ್ಯವಾದ ಭವ್ಯವಾಗಿ ಮಾರ್ಪಡುವುದನ್ನು ಎದುರು ನೋಡುವವರಾಗಬೇಕು ಆಗ ನಾವು ನಿಜವಾಗಿಯೂ ಕರ್ತನ ಸಾರೂಪ್ಯದಲ್ಲಿರುವವರಾಗಿ ಆತನಿರುವಂತೆಯೇ ಆತನನ್ನು ನೋಡುವವರಾಗಿ ಆತನೊಡನೆ ಪ್ರಭಾವದಲ್ಲಿ ಪಾಲುಗಾರರಾಗಿ ಜೀವಾಶೀರ್ವಾದವನ್ನು ಮತ್ತು ಗುಣಪಡಿಸುವಿಕೆಯನ್ನು ಅಂಗೀಕರಿಸಲು ಇಚ್ಛಿಸುವವರೆಲ್ಲರಿಗೆ ಈ ಅನುಗ್ರಹಗಳನ್ನು ಹಂಚುವುದರಲ್ಲಿ ಆತನೊಡನೆ ಭಾಗವಹಿಸುವುದನ್ನು ಎದುರು ನೋಡುವವರಾಗಬೇಕು ಆ ಮಹಿಮೆಯುಳ್ಳ ರಾಜ್ಯವು ಈಗಾಗಲೇ ಸಮೀಪವಾಗಿರುವಾಗಿರುವುದೆಂಬುದನ್ನು ತಿಳಿಯಲು ನಾವು ಅರ್ಷಿಸುವವರಾಗಿದ್ದೇವೆ